ಆತ್ಮೀಯ ವೀಕ್ಷಕರೇ, ಸಿಡಿದೆದ್ದ ಸಿಂಹ ಸುದ್ದಿವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಕುರುವಳ್ಳಿ ತಿಮ್ಮಯ್ಯ, ಉಪಸಂಪಾದಕರು ಸಿಡಿದೆದ್ದ ಸಿಂಹ, ಕನ್ನಡ ಸುದ್ದಿವಾಹಿನಿ ಸಿರುಗುಪ್ಪ. ಇಂದಿನ ವಿಶೇಷ ಕಾರ್ಯಕ್ರಮ ಸಾಹಿತ್ಯ ಸಿರಿ. ಈ ಕಾರ್ಯಕ್ರಮದಲ್ಲಿ ಕಲಾವಿದರಾದ, ರಂಗ ನಿರ್ದೇಶಕರಾದ ಮತ್ತು ಕವಿಗಳಾದ ಆರ್ ಪಿ ಮಂಜುನಾಥರವರ ಕವನವನ್ನ ಕೇಳೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಆರ್ ಪಿ ಬೀಜಿದಿನ್ನೆ. ಕಾವ್ಯನಾಮ ಪ್ರೀತಿಯ ಮಂಜು. ಸಿರುಗುಪ್ಪ ತಾಲೂಕು. ಕವನದ ಹೆಸರು ನನ್ನಪ್ಪ ಎದ್ದಿಲ್ಲ ಯಾಕೆ. ನಸುಕಿನಲ್ಲಿ ಎದ್ದು ಮುಸುಕನ್ನು ಹೊದ್ದು, ನಸುಕಿನಲ್ಲಿ ಎದ್ದು ಮುಸುಕನ್ನು ಹೊದ್ದು ಕೆಲಸದಲ್ಲಿ ಕಾಲ ಕಳೆಯುವ ನನ್ನಪ್ಪ ಇಷ್ಟೊತ್ತಾದರೂ ಎದ್ದಿಲ್ಲ ಯಾಕೆ. ಕೋಳಿ ಕೂಗುವ ಮುನ್ನ ಬೆಳಕು ಹರಿಯುವ ಮುನ್ನ, ಕೋಳಿ ಕೂಗುವ ಮುನ್ನ ಬೆಳಕು ಹರಿಯುವ ಮುನ್ನ ಏಳುವ ನನ್ನಪ್ಪ ನೆತ್ತಿಗಿನ ಬಂದರೂ ಏಳಲಿಲ್ಲ ಯಾಕೆ. ಇಡೀ ವರ್ಷ ದುಡಿದು ಹೊಸ ಕನಸಿನ ಆಸೆಯಲ್ಲಿ, ಇಡೀ ವರ್ಷ ದುಡಿದು ಹೊಸ ಕನಸಿನ ಆಸೆಯಲ್ಲಿ ಮೈ ನೋವ ತಣಿಯಲು ಇರುಳೆಂದು ಮಲಗಿಹರೇನು. ಮಕ್ಕಳ ಬದುಕಿಗೆ ಚಿರಾಶಯ ನೀಡಲೆಂದು, ಮಕ್ಕಳ ಬದುಕಿಗೆ ಚಿರಾಶಯ ನೀಡಲೆಂದು ಚಿಂತೆಯ ಸಂತೆಯಲ್ಲಿ ಅಲಿಯುತ್ತಿಹರೇನು. ಬೆಳಕಿನಲ್ಲಿ ತಿಳಿಯದ ಇರುಳಿನಲ್ಲಿ ಹೊಳೆಯದ, ಬೆಳಕಿನಲ್ಲಿ ತಿಳಿಯದ ಇರುಳಿನಲ್ಲಿ ಹೊಳೆಯದ ಬದುಕಿನ ಊರಿಗೆ ದಾರಿ ಯಾವುದೆಂದು ಯೋಚಿಸುತ್ತಿರುವರೇನು. ದಾಯಾದಿ ಮತ್ಸರಕ್ಕೆ ಮಕ್ಕಳ ತಾತ್ಸಾರಕ್ಕೆ, ದಾಯಾದಿ ಮತ್ಸರಕ್ಕೆ ಮಕ್ಕಳ ತಾತ್ಸಾರಕ್ಕೆ ದೇಹ ಮಣಿಯುವ ಮುನ್ನ ಚಿರನಿದ್ರೆಗೆ ತೆರಳಿಹರೇನು. ಹರಣದಲ್ಲಿ ಪ್ರಾಣ ಇಲ್ಲವೆಂದು ಹೈರಾಣಗೊಂಡ ತನುವಿಗಿಂದು, ಹರಣದಲ್ಲಿ ಪ್ರಾಣ ಇಲ್ಲವೆಂದು ಹೈರಾಣಗೊಂಡ ತನುವಿಗಿಂದು ಮುದದ ಮಧು ಪಡೆಯಲೆಂದು, ಮುದದ ಮಧು ಪಡೆಯಲೆಂದು ತನಿಗಾಳಿ ಹಾಡಿಗೆ ತಲೆ ತೂಗಿ ತೂಗಿ, ತನಿಗಾಳಿ ಹಾಡಿಗೆ ತಲೆ ತೂಗಿ ತೂಗಿ ಮಣ್ಣನ್ನೇ ಹೊದ್ದು ಬೆಚ್ಚಗೆ ಮಲಗಿಹರೆನು. ಮಣ್ಣನ್ನೇ ಹೊದ್ದು ಬೆಚ್ಚಗೆ ಮಲಗಿದ್ದಾರೆನು. ಏತಕೋ ಏನು, ರವಿಗಿಂತ ಮೊದಲು ಏಳುವ ನನ್ನಪ್ಪ ಇಷ್ಟೊತ್ತಾದರೂ ಎದ್ದಿಲ್ಲ ಯಾಕೆ. ಧನ್ಯವಾದ. ಇಷ್ಟೊತ್ತು ಆರ್ ಪಿ ಮಂಜುನಾಥ್ರವರ ಕವನವನ್ನ ಕೇಳಿದಿರಿ. ಈ ಕವನವನ್ನ ವಾಚನ ಮಾಡಿದ ಆರ್ ಪಿ ಮಂಜುನಾಥ್ರವರಿಗೂ ಮತ್ತು ಕೇಳಿದ ನಿಮಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.